ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 16 ನೂತನ ಸೃಷ್ಟಿಯ ಪ್ರಸ್ತುತ ಪಾರಂಪರೆಯ ಬಾಧ್ಯತೆಗಳು ದ ಪ್ರೆಸೆಂಟ್ ಇನ್ಹೆರಿಟೆನ್ಸ್ ಆಫ್ ದಿ ನ್ಯೂ ಕ್ರಿಯೇಷನ್ ಈ ಶೀರ್ಷಿಕೆಯ ಅಡಿಯಲ್ಲಿ ನಾವು ಕಲಿಯುವಂತಹ ವಿಷಯಗಳು ಇಂತಿವೆ ಆತ್ಮನ ಪ್ರಪ್ರಥಮ ಫಲ ಸತ್ಯ ನಿರೀಕ್ಷೆಯ ಪ್ರತಿಯಾಗಿ ಸುಳ್ಳು ನಿರೀಕ್ಷೆಗಳು ನಮ್ಮ ನಿರೀಕ್ಷೆ ಪರದೈಸಿನಲ್ಲೊಬ್ಬ ಕಳ್ಳ ಸಂತ ಪೌಲನ ಶ್ರದ್ಧಾಪೂರ್ವಕ ಅಭಿಲಾಷೆ ನಮ್ಮ ಈ ಲೋಕದ ಮನೆ ಮತ್ತು ಪರಲೋಕದಿಂದ ಕೊಡಲ್ಪಡುವ ಮನೆ ರೂಪಾಂತರ ದೃಶ್ಯ ಸತ್ತವರೊಳಗಿಂದ ಮೊದಲಿಗೆ ಎದ್ದು ಬರಬೇಕಾದವರು ನೂತನ ಸೃಷ್ಟಿಯ ಪ್ರಸ್ತುತ ಆನಂದಗಳು ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ವಿಶ್ವಾಸವು ಆತ್ಮನ ಫಲವು ಮತ್ತು ನೂತನ ಸೃಷ್ಟಿಯ ಬಾಧ್ಯತೆಯ ಪಾಲು ಆಗಿದೆ ಎಂಬಿವುಗಳೇ ಪುಟ 361 ಪರದೆಯ ಆಚೆ ಕಡೆಯಲ್ಲಿ ಭವಿಷ್ಯತ್ತಿನ ಎಲ್ಲ ಆಶೀರ್ವಾದಗಳು ನೂತನ ಸೃಷ್ಟಿಗೆ ಸಂಬಂಧಿಸಿರುವುದಿಲ್ಲ ಆತ್ಮನ ಪ್ರಥಮ ಫಲವು ಬರಲಿರುವ ಆಶೀರ್ವಾದಗಳ ಮುನ್ಸೂಚಿಯಾಗಿ ನೂತನ ಸೃಷ್ಟಿಗೆ ಪ್ರಸ್ತುತದಲ್ಲಿ ದಯಪಾಲಿಸಲಾಗಿದೆ ಈ ಪ್ರಥಮ ಫಲಗಳಲ್ಲಿ ಪವಿತ್ರಾತ್ಮನ ವಿವಿಧ ಫಲಗಳು ಮತ್ತು ಕೃಪೆಯೂ ಆದ ನಂಬಿಕೆ ನಿರೀಕ್ಷೆ ಆನಂದ ಶಾಂತಿ ಪ್ರೀತಿ ಮುಂತಾದವುಗಳನ್ನು ನಮೂದಿಸಬಹುದು ಕೆಲವರು ಇವುಗಳು ಅಲಭ್ಯವಾದವುಗಳು ಮತ್ತು ಕೈಗೂಡಲಾರದವುಗಳು ಎಂದು ಹೇಳುತ್ತಾರೆ ಆದರೆ ಇವುಗಳು ನೂತನ ಸೃಷ್ಟಿಗಳಷ್ಟೇ ಸತ್ಯವಾದವುಗಳೆಂದು ನಾವು ಉತ್ತರಿಸುತ್ತೇವೆ ನೂತನ ಸೃಷ್ಟಿಯು ಬೆಳೆಯುವ ಅನುಪಾತದಲ್ಲಿಯೇ ಆತನ ಈ ಅನುಭವಗಳ ಮೂಲ ವಸ್ತುಗಳು ಆಶೀರ್ವಾದಗಳು ಅಭಿವೃದ್ಧಿಯು ಹೆಚ್ಚುತ್ತಾ ಹೋಗುತ್ತದೆ ಲೌಕಿಕ ಸಂಗತಿಗಳಿಗೆ ಅನ್ವಯಿಸುವ ಇದೇ ಗುಣಗಳು ಪ್ರಾಕೃತ ಮನುಷ್ಯನಿಗೆ ಅತ್ಯುತ್ತಮ ಆಶೀರ್ವಾದಗಳಾಗಿವೆ ಎಂದು ಒಪ್ಪಿಕೊಳ್ಳಬಹುದು ಇದರ ಗುಣಲಕ್ಷಣಗಳು ಆತನಿಗೆ ಉನ್ನತ ಮಟ್ಟದ ಆಶೀರ್ವಾದಗಳನ್ನು ಮತ್ತು ಅನುಕೂಲತೆಗಳನ್ನು ಒದಗಿಸಿಕೊಡುತ್ತದೆ ಕ್ರಿಸ್ತನಲ್ಲಿನ ನೂತನ ಸೃಷ್ಟಿಗಳು ತಮ್ಮ ಈ ಲೋಕದ ನಿರೀಕ್ಷೆಯನ್ನು ಸೌಕರ್ಯಗಳನ್ನು ಮತ್ತು ಪ್ರೀತಿಯನ್ನು ಪರಲೋಕದವುಗಳೊಂದಿಗೆ ವಿನಿಮಯಿಸಿಕೊಂಡಾಗ ಎರಡನೆಯವು ತಾವು ಒಪ್ಪಿಸುವುದವುಗಳಿಗಿಂತ ಬಹಳಷ್ಟು ಅಮೂಲ್ಯವಾದವುಗಳೆಂದು ಕಂಡುಕೊಳ್ಳುತ್ತಾರೆ ಈ ಲೋಕದ ಪ್ರೀತಿಯು ಕೆಲವೊಮ್ಮೆ ಚಂಚಲವಾದದ್ದು ಮತ್ತು ಸಾಮಾನ್ಯವಾಗಿ ಸ್ವಾರ್ಥತೆಯಿಂದ ಕೂಡಿದ್ದೂ ಆಗಿರುತ್ತದೆ ಲೌಕಿಕ ನಿರೀಕ್ಷೆಗಳು ಸಾಮಾನ್ಯವಾಗಿ ನಶ್ವರವಾದವುಗಳು ಭ್ರಾಂತಿಕಾರಕವೂ ಆಗಿರುತ್ತದೆ ಈ ಲೋಕದ ಸಂತೋಷವು ಹೆಚ್ಚೆಂದರೆ ಅಲ್ಪಕಾಲೀನವಾದವುಗಳು ಮತ್ತು ಆಳವಿಲ್ಲದ ಈ ಲೋಕದ ಹಂಬಲಗಳು ಅಪರೂಪವಾಗಿ ತೃಪ್ತಿಗೊಳಿಸುತ್ತವೆ ಮತ್ತು ಸಿಹಿಯೊಂದಿಗೆ ಕಹಿಯಿಂದಲೂ ಕೂಡಿರುತ್ತವೆ ಆದರೆ ಇಂತಹ ಹಂಬಲಗಳನ್ನು ಸಂತೋಷಗಳನ್ನು ನಿರೀಕ್ಷೆಯನ್ನು ಪ್ರೀತಿಯನ್ನು ಹೊಂದಿಕೊಳ್ಳಬೇಕೆಂದು ಇಡೀ ಲೋಕವು ಹೆಣಗಾಡುತ್ತದೆ ಅವರ ಅತಿ ಮುಖ್ಯವಾದ ಸಂತೋಷವನ್ನು ಇನ್ನೂ ಬೆನ್ನಟ್ಟಬೇಕಾಗಿದೆ ಎಂಬುದಕ್ಕೆ ನಾವೇ ಸಾಕ್ಷಿಗಳು ಅವುಗಳಲ್ಲಿ ಯಾವುದನ್ನು ಹೊಂದಿಕೊಳ್ಳಬೇಕಾದರೂ ಸಾಕಷ್ಟು ನಿರಾಶೆಯೂ ಇರುತ್ತದೆ ನೂತನ ಸೃಷ್ಟಿಯ ಬಗ್ಗೆ ಹಾಗಿಲ್ಲ ಅವರ ನಿರೀಕ್ಷೆಗಳು ಅವರ ಸಂತೋಷಗಳು ಅವರ ಪ್ರೀತಿ ಮತ್ತು ಹಂಬಲಗಳು ನಿರಂತರವಾಗಿ ಬೆಳೆಯುತ್ತಾ ಹೋಗುತ್ತವೆ ಮತ್ತು ದೇವರ ವಾಕ್ಯದ ಅತಿ ಮಹತ್ತಾದ ಮತ್ತು ಅಮೂಲ್ಯವಾದ ವಾಗ್ದಾನಗಳಿಂದ ಪೋಷಿಸಲ್ಪಟ್ಟಿರುತ್ತದೆ ಇವುಗಳು ಯಾವುದೇ ನಿರಾಶೆಯನ್ನು ಉಂಟು ಮಾಡುವುದಿಲ್ಲ ಆದರೆ ಅವರ ವಿಶ್ವಾಸದ ಕಣ್ಣುಗಳು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಅವರ ಜೊತೆ ವಾರಸುದಾರರಾಗಿರುವವರಿಗೆ ದೇವರ ಜ್ಞಾನ ಮತ್ತು ಪ್ರೀತಿಯ ಆಳ ಮತ್ತು ಉದ್ದಗಲಗಳನ್ನು ಗ್ರಹಿಸುವಂತೆ ಬಹು ವಿಸ್ತಾರವಾಗಿ ತೆರೆಯಲ್ಪಡುವಾಗ ಎಲ್ಲ ಗ್ರಹಿಕೆಯನ್ನು ಮೀರಿದ ದೇವರ ಶಾಂತಿಯು ಅವರ ಹೃದಯಕ್ಕೆ ಹೆಚ್ಚು ಹೆಚ್ಚಾಗಿ ಹರಿದು ಬರುತ್ತದೆ ಈ ವಾಗ್ದತ್ತ ದೇಶವು ನೂತನ ಸೃಷ್ಟಿಗಳು ಸಾಂಕೇತಿಕವಾಗಿ ಅವರ ಸಂಪೂರ್ಣ ಪ್ರತಿಷ್ಠೆ ಆದ ಕೂಡಲೇ ಹಾಗೂ ಅವರು ಪವಿತ್ರಾತ್ಮ ಶಕ್ತಿಯನ್ನು ಹೊಂದಿ ಪ್ರವೇಶಿಸುವ ಕ್ಷಣದಲ್ಲಿ ಹಾಲು ಮತ್ತು ಜೇನು ಹರಿಯುವ ದೇಶವಾಗಿರುತ್ತದೆ ಮತ್ತು ಇದು ಅನೇಕ ಶೋಧನೆಗಳಿದ್ದರೂ ಅನೇಕ ಗೆಲುವುಗಳನ್ನು ಪಡೆದಿದ್ದರೂ ಆಂತರಿಕ ಹೋರಾಟಗಳಿದ್ದರೂ ಇಲ್ಲದಿದ್ದರೂ ಅವರು ಗಳಿಸುವ ವಿಜಯಗಳಿಂದ ಸಂತೋಷ ಸಮಾಧಾನಗಳಿದ್ದರೂ ಸಹ ದೈವಿಕ ಬೋಧನೆ ಮತ್ತು ಮಾರ್ಗದರ್ಶನದ ಅಡಿಯಲ್ಲಿ ದೇವರ ಸೋಲುಗಳು ನಂಬಿಕೆ ನಿರೀಕ್ಷೆ ಮತ್ತು ಸಂತೋಷಗಳ ಮೂಲಗಳಾಗಿ ಪರಿಣಮಿಸುವುದು ಆತನಿಂದಲೇ ಅಂದರೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲಕರವಾಗಿರುತ್ತವೆ ಸತ್ಯ ನಿರೀಕ್ಷೆಯು ಪ್ರತಿಯಾಗಿ ಸುಳ್ಳು ನಿರೀಕ್ಷೆಗಳು ಟ್ರೂ ವರ್ಸಸ್ ಫಾಲ್ಸ್ ಹೋಪ್ಸ್ ಸೈತಾನನು ತಾನೊಬ್ಬ ದೇವದೂತ
ಪ್ರಕಾಶದ ದೂತನೆಂದು ತೋರಿಸಿಕೊಂಡು ನೂತನ ಸೃಷ್ಟಿಗಳಿಗೆ ಹಾನಿಯನ್ನುಂಟು ಮಾಡಲು ಬಯಸುತ್ತಾನೆಂಬುದರ ಬಗ್ಗೆ ಅಪೋಸ್ತಲನು ನಮ್ಮ ಗಮನವನ್ನು ಸೆಳೆಯುತ್ತಾನೆ. ಯಾರಾದರೂ ತಾವು ಬೆಳಕಿನಿಂದ ಸತ್ಯದಿಂದ ಪವಿತ್ರಾತ್ಮನಿಂದ ಹುಟ್ಟಿದವರೆಂದು ಅರಿಕೆ ಮಾಡಿದಾಗ ತನ್ನಿಂದ ಮಾನವ ಜಾತಿಯನ್ನು ಆರಿಸಿದ್ದ ಅಂಧಕಾರದಿಂದ ಮೂಢ ನಂಬಿಕೆಗಳಿಂದ ಮತ್ತು ವಂಚನೆಗಳಿಂದ ತಪ್ಪಿಸಿಕೊಳ್ಳುವ ಹಾದಿಯಲ್ಲಿ ಇದ್ದಾರೆಂದು ವಿರೋಧಿಯು ಗ್ರಹಿಸಿಕೊಳ್ಳುತ್ತಾನೆ. ನಂತರದಲ್ಲಿ ಆತನು ನೇರವಾಗಿ ಅವರನ್ನು ಮೂಢ ನಂಬಿಕೆಗಳಿಗೆ ಅಂಧಕಾರಕ್ಕೆ ತಳ್ಳಲು ಪ್ರಯತ್ನಿಸದೆ ತನ್ನನ್ನು ರೂಪಾಂತರಿಸಿಕೊಂಡು ನಾಯಕನಂತೆ ಹೆಚ್ಚು ಬೆಳಕು ಬೀರಲು ಪ್ರಯತ್ನಿಸುತ್ತಾನೆ ಎಂಬುವಂಥದ್ದೇ.